ಕಲ್ಯಾಣ ಮಂಟಪ ನಿಷ್ಕರ್ಷ ಅಮ್ಮವರ ಗಂಡ ಬೆಳದಿಂಗಳ ಬಲೆ ಸೊ ಹೀಗೆ ನಮ್ಮೂರ ಮಂದಾರವೇ ಅದ್ಭುತವಾದಂತ ಸಿನಿಮಾಗಳಲ್ಲಿ ನಡೆಸಿ ಮಿಂಚಿದವರು ಸುಮನ್ ನಾಗರ್ಕರ್ ಇವರು ಹುಟ್ಟಿ ಬೆಳೆದಿದ್ದೆಲ್ಲವೂ ಕೂಡ ಬೆಂಗಳೂರಿನಲ್ಲೇ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ತಮ್ಮ ಶಾಲಾ ವ್ಯಾಸಂಗವನ್ನು ಮುಗಿಸಿಕೊಂಡರು ಅಲ್ಲೇ ನ್ಯಾಷನಲ್ ಕಾಲೇಜಲ್ಲಿ ವ್ಯಾಸಂಗ ಮಾಡಿದ್ರು ಮೊದಲಿಗೆ ಬಣ್ಣ ಹಚ್ಚಿದ್ದು ರಾಘವೇಂದ್ರ ರಾಜ್ಕುಮಾರ್ ಅವರ ತಂಗಿಯಾಗಿ ನಂತರದಲ್ಲಿ ತಾಯಿಯ ಋಣ ಪ್ರೇಮ ಸೇತುವೆ ಮಾನವ ದೋಣಿ ಸಾಗಲಿ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಲು ಶುರು ಮಾಡಿದ್ರು ಶಿವರಾಜ್ಕುಮಾರ್ ಅವರ ಜೊತೆ ಅಮ್ಮವರ ಗಂಡ ಎಂಬ ಸಿನಿಮಾದಲ್ಲೂ ಕೂಡ ನಟಿಸಿದ್ರು ಆಮೇಲೆ ರಮೇಶ್ ಅರವಿಂದ್ ಅವರ ಜೊತೆ ಮುಂಗಾರಿನ ಮಿಂಚು ಸೊ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಲು ಶುರು ಮಾಡಿದ್ರು ರವಿಚಂದ್ರನ್ ಅವರ ಜೊತೆ ಪ್ರೀತ್ ಸೋ ತಪ್ಪೇನಿಲ್ಲ ಎಂಬ ಸಿನಿಮಾದಲ್ಲಿ ಕೊನೆಯದಾಗಿ ನಟಿಸಿದ್ರು ಇವರ ಪತಿಯ ಹೆಸರು ಗುರುದೇವ್ ನಾಗರಾಜ್ ಅಂತ ಮದುವೆ ಆದ್ಮೇಲೆ ಇವರು ನಟನೆಯಿಂದ ಕಂಪ್ಲೀಟ್ ದೂರವಾಗ್ಬಿಟ್ಟು ಫಾರಿನ್ಗೆ ಅವ್ರಿಗೆ ಸೆಟ್ಲ್ ಆದ್ರು ಸುಮಾರು 15 ವರ್ಷಗಳ ಬಳಿಕ ಇವರು ಮತ್ತೆ ನಟಿಸಿದ್ದು ಇಷ್ಟಕಾಮಿ ಎಂಬ ಸಿನಿಮಾದಲ್ಲಿ ಆದರೆ 2015ರಲ್ಲಿ ನಂತರ ಬಬ್ಬುರ್ ಎಂಬ ಸಿನಿಮಾದಲ್ಲಿ ನಟಿಸಿದ್ರು 2019ರಲ್ಲಿ ಬ್ರಾಹ್ಮಿ ಎಂಬ ಸಿನಿಮಾದಲ್ಲಿ ಈಗ ನಡೆಸ್ತಿದ್ದಾರೆ ರಂಗ ಪ್ರವೇಶ ಎಂಬ ಸಿನಿಮಾದಲ್ಲೂ ಕೂಡ ನಡೆಸ್ತಿದ್ದಾರೆ ಎರಡು ಸಿನಿಮಾಗಳು ಇವರದ್ದು ರಿಲೀಸ್ಗೆ ರೆಡಿಯಾಗಿದೆ ಇದರ ನಡುವೆ ಅದ್ಭುತವಾದಂಥ ಗುಡ್ ನ್ಯೂಸ್ ನೀಡಿದ್ದಾರೆ ಏನಪ್ಪ ಅಂದರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಹೊಸದಾಗಿ ರಿಯಾಲಿಟಿ ಶೋ ಪ್ರಸಾರವಾಗ್ತಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ಒಂದು ರಿಯಾಲಿಟಿ ಶೋನ ನಡೆಸ್ಕೊಡ್ತಿರೋದು ಇಸ್ಮಾರ್ಟ್ ಜೋಡಿ ಅಂತ ಈ ಒಂದು ರಿಯಾಲಿಟಿ ಶೋಗೆ ಸುಮನ್ ನಾಗರ್ಕರ್ ಮತ್ತು ಗುರುದೇವ್ ಅವರು ಜೋಡಿಯಾಗಿ ಬರ್ತಿದ್ದಾರೆ ಬೆಳ್ಳಿತೆರೆಯಲ್ಲಿ ಬೆಳದಿಂಗಳ ಬಾಲಿಯಾಗಿ ಮೋಡಿ ಮಾಡಿದ್ರು ಅಮೆರಿಕದ ಖಾಸಗಿ ನ್ಯೂಸ್ ವಾಹಿನಿಯಲ್ಲಿ ನಿರೂಪಕಿಯಾಗಿದ್ದರು ಗಾಯಕಿಯಾಗಿದ್ದರು ಜೊತೆಗೆ ಅದ್ಭುತವಾದಂಥ ಶೆಫ್ ಕೂಡ ಆಗಿದ್ದರು ಹೌದು ಅಮೆರಿಕದ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಇದೀಗ ಈ ಜೋಡಿ ರಿಯಾಲಿಟಿ ಶೋಗೆ ಬರ್ತಿದ್ದಾರೆ ರಿಯಾಲಿಟಿ ಶೋ ಹೆಸರು ಇಸ್ಮಾರ್ಟ್ ಜೋಡಿ ಅಂತ ಈ ಒಂದು ರಿಯಾಲಿಟಿ ಶೋನ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಡೆಸಿಕೊಡೋದು ವೀಕೆಂಡ್ನಲ್ಲಿ 9 ಗಂಟೆಗೆ ಪ್ರಸಾರವಾಗುತ್ತೆ ಸೊ ಪ್ರತಿ ವಾರವೂ ಕೂಡ ನಟಿ ಸುಮನ್ ನಾಗರ್ಕರ್ ಅವರನ್ನು ನೀವು ಟಿ ವಿಲಿ ನೋಡ್ಬೋದು ಹಲವು ವರ್ಷಗಳ ಬಳಿಕ ಇವರು ಕಿರುತೆರೆಗೆ ಎಂಟ್ರಿ ಕೊಟ್ಟಿರೋದು ಅಪರೂಪದ ಕ್ಷಣಗಳನ್ನು ನೀವು ಇಲ್ಲಿ ಗಮನಿಸಬಹುದು